ಇದರಲ್ಲಿ ಈ ತಾಲೂಕಿನ ಜನತೆ ತಾವೆಲ್ಲ ಬಹಳ ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ಕಣ್ವ ಕೆರೆ ಇದೆ, ಆ ಮಹಾಋಷಿಗಳು ಹೆಸರಿನಲ್ಲಿ ಈ ಕೆರೆ ಕಟ್ಟಿದೆ. ಈಗ ಇಲ್ಲಿ ಅಂತರ್ಜಲ ಕೂಡ ಚೆನ್ನಾಗಿದೆ, ತೆಂಗಿನ ಮರ, ಅಡಿಕೆ, ಹೊಗೆ ಸೊಪ್ಪು, ಇದು ಹೊಗೆ ಸೊಪ್ಪು ಅಂತೀನಿ, ಬೇರೆ ನಮ್ಮ ವಿಳ್ಯದೆಲೆ, ಈ ಕಡೆ ತರಕಾರಿ ಎಲ್ಲ ಕೂಡ ಇವತ್ತೆಲ್ಲ ನೀವೆಲ್ಲ ಬೆಳೀತಾ ಇದ್ದೀರಿ. ರಾಗಿ ಇರ್ಬೋದು, ಕಡಲೆಕಾಯಿ ಇರ್ಬೋದು, ಎಲ್ಲ ಕೂಡ ಎಲ್ಲ ಬೆಳೀತಾ ಇದ್ದೀರಿ ಅನ್ನ ನಿಮಗೆಲ್ಲ ಉದ್ಯೋಗವನ್ನು ಮಾಡಿಕೊಳ್ತು. ಜೊತೆಗೆ ಹೈನುಗಾರಿಕೆ, ಹೈನುಗಾರಿಕೆ ಕೂಡ ಇದೆ. ಸರ್ಕಾರದಿಂದ ಕೆಲವು ಹಣ ನಾವು ಹಿಂದೆ 5 ರೂಪಾಯಿ 6 ರೂಪಾಯಿವರೆಗೂ ಕೊಡ್ತಾ ಇದ್ದೋ, ಈಗ ನೀವೆಲ್ಲರೂ ಕೂಡ 2000 ರೂಪಾಯಿ ತಿಂಗಳಿಗೆ ಹೆಣ್ಮಕ್ಳು ಪ್ರತಿ ಕುಟುಂಬಕ್ಕೂ ಕೂಡ 67,000 ಮನೆ ಯಜಮಾನರಿಗೆ ಕೊಡ್ತಾ ಇದ್ದೀವಿ. ತಾವೆಲ್ಲ ನಿಮ್ಗೆಲ್ಲ 2000 ಬರ್ತಾ ಇದೆ ತಾನೇ, ಬರ್ತಾ ಇದೆ, ಬಂದ್ರೆ ಎಲ್ಲ ಕೈ ಎತ್ತಿ ನೋಡೋಣ, ಎಲ್ಲ ಬರ್ತಾ ಇದೆ. ತಾವೆಲ್ಲ ಉಚಿತವಾಗಿ ಫ್ರೀಯಲ್ಲಿ KSRTC ಬಸ್ ಅಲ್ಲಿ ಓಡಾಡ್ತಾ ಇದ್ದೀರಾ? ಎಲ್ಲ ಓಡಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಉಚಿತವಾಗಿ 200 ಯೂನಿಟ್ ವರೆಗೂ ಕರೆಂಟ್ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಹಿಂಗೆ ಅಕ್ಕಿ ಕೂಡ ಇನ್ನು ಯಾರಿಗೆ ಹಸಿರು ಕಾರ್ಡ್ ಇಲ್ಲ ಅವರು ಕೂಡ ಹಸಿರು ಕಾರ್ಡ್ ಕೊಡೋಂಥದ್ದು. ಅಕ್ಕಿ ಕೊಡಬೇಕು ಅಂತೇಳಿ 10 KG ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದು, 5 KG ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಟ್ಟರು. ಅದು ನಮ್ಮ ದುಡ್ಡಲ್ಲಿ, ಅವ್ರ ದುಡ್ಡಲ್ಲ, ಕಾನೂನೇ ತಗೊಂಡು ಬಂದು ಸೋನಿಯಾ ಗಾಂಧಿಯವರು, ಮನಮೋಹನ್ ಸಿಂಗ್ ಅವರು. ಇನ್ನು 5 KG ಹಣನೂ ಕೊಡ್ತಾ ಇದ್ದೀವಿ, ಹಣ ಕೂಡ ತಲುಪ್ತಾ ಇದೆ ನಿಮಗೆಲ್ಲ. ನಿಮ್ಗೆಲ್ಲರೂ ಫೋನ್ ಮಾಡಿ ಕೇಳಿದ್ದೀವಿ, ಯಾರಿಗೆ ತಲುಪ್ತಾ ಇದೆ, ಯಾರು ತಲುಪ್ತಾ ಇಲ್ಲ, ಏನಾಗಬೇಕು ಅಂತ ಕೂಡ ಕೇಳಿದ್ದೀವಿ. ಆ ಕೆಲಸ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ಮುಖಂಡಗಳು, ಸುರೇಶ್ ಅವ್ರ ಮನೆಯಿಂದ, ನನ್ನ ಮನೆಯಿಂದ ಎಲ್ಲ ನಿಮಗೆಲ್ಲ ಫೋನ್ ಕೂಡ ಎಲ್ಲ ಬಂದಿದೆ. ಆದ್ದರಿಂದ ತಮ್ಮ ನಾನು ಇವತ್ತು ಹೇಳದಿಷ್ಟೇ, ಎಲ್ಲೆಲ್ಲಿ ಸೈಟ್ ಕೊಡಬೇಕು, ಇನ್ನು ಯಾರು ಕಾರ್ಯಕರ್ತರು ಪಕ್ಕದ ಮನೆಯವರು ಎದುರು ಮನೆಯವರಿಗೆ ಎಲ್ಲರೂ ಕೂಡ ತಿಳುವಳಿಕೆ ಮಾಡಿ ಏನು ಅನುಕೂಲ ಆಗಬೇಕು ಅಂತೇಳಿ ಈ ಅವಕಾಶನ ನಿಮ್ಮ ಸರ್ಕಾರ ಮನೆ ಭಾಗಕ್ಕೆ ಬಂದಿದೆ. ಹಿಂದೆ MLA ಮಾಡಿದ್ರೋ ಬಿಟ್ರು ಅಂತ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಕೋದಿಲ್ಲ. ಅವ್ರದ್ದು ಅವ್ರ ಡ್ಯೂಟಿ, ಅವ್ರದ್ದು ಹೆಂಗೋ ಲೆಕ್ಕಾಚಾರದ ಮೇಲೆ ನಿಮ್ಮನ್ನೆಲ್ಲ ನಿಮ್ಮ ಹೃದಯ ಎಲ್ಲ ಗೆದ್ಕೊಂಡು ಬಂದಿದ್ರು. ನಾನು ನಿಮ್ಮ ಹೃದಯ ಗೆಲ್ಲಬೇಕಾದ್ರೆ ನಿಮ್ಮ ಶ್ರಮ ಪಡಬೇಕು, ನಿಮ್ಮ ಸಹಾಯ ಮಾಡಬೇಕು, ನಿಮ್ಮ ಕೈಗೆ ಬಲಪಡಿಸ್ಬೇಕು, ನಿಮಗೆ ಆರ್ಥಿಕವಾದಂಥ ಶಕ್ತಿ ಕೊಡಬೇಕು. ಆ ದೃಷ್ಟಿಯಿಂದನೇ ಇವತ್ತು ನಾನು ಇಡೀ ಜಿಲ್ಲೆಯ ಅಧಿಕಾರಿಗಳು, ತಾಲೂಕಿನ ಅಧಿಕಾರಿಗಳು, ನಮ್ಮ ನಾಯಕರುಗಳು ಎಲ್ಲ ಸೇರಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ. ಇದು ಏನು ನಾನು ಬರೀ ಇಲ್ಲಿ ಮಾತ್ರ ಮಾಡ್ತಾ ಇಲ್ಲ, ಕನಕಪುರದಲ್ಲೂ ಮಾಡಿದ್ದೀನಿ, ರಾಮನಗರದಲ್ಲೂ ಮಾಡಿದ್ದೀನಿ, ಇಲ್ಲಿ ಬೆಂಗಳೂರಿನಲ್ಲೂ ಮಾಡಿದ್ದೀನಿ, ಎಲ್ಲ ಕಡೆ ಮಾಡಿದ್ದೀನಿ. ಇಲ್ಲಿ ಮಾಡಲಿಲ್ಲ ಅಷ್ಟೇ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರು ಮಾಡಲಿಲ್ಲ, ಅದಕ್ಕೇನು ಪರವಾಗಿಲ್ಲ. ಈಗ ನಮ್ಮ ಜವಾಬ್ದಾರಿ ಇವತ್ತು ತಾವೆಲ್ಲ ಬಂದಿದ್ದೀರಿ, ಸೊ ಅದಕ್ಕೆ ನಿಮ್ಮ ಅಜ್ಜಿ ಏನು ಇವತ್ತು ಕೊಟ್ಟು ರಿಜಿಸ್ಟರ್ ಮಾಡಿದ್ದೀರಿ ಅದನ್ನೆಲ್ಲ ಒಂದು ಕಮಿಟಿ ಮಾಡಿ ಇದನ್ನ ಪರಿಶೀಲನೆ ಮಾಡ್ತೀವಿ, ನಿಮ್ಮ ಹತ್ರ ಸಂಪರ್ಕ ಮಾಡ್ತೀವಿ. ಕಾನೂನುಬದ್ಧವಾಗಿ ನಿಮಗೆ ಅರ್ಹತೆ ಇತ್ತು ಅಂದರೆ ನಿಮ್ಮೆಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಳ್ಳುವಂಥ ಕೆಲಸವನ್ನು ನಾನು ಮಾಡ್ತೀನಿ, ಆದಷ್ಟು ಜಲ್ದಿ ನಾನು ಮಾಡ್ತೀನಿ. ಏನಾದ್ರು ಎಲೆಕ್ಷನ್ ಏನಾದ್ರು ಜಲ್ದಿ ಅನೌನ್ಸ್ಮೆಂಟ್ ಆಯ್ತಂದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಆದರೆ ನಮ್ಮ ಸರ್ಕಾರ ಎಲ್ಲೂ ಹೋಗೋದಿಲ್ಲ. ನನಗೆ ಭರವಸೆ ಇದೆ, ಈ ಬಾರಿ ಚನ್ನಪಟ್ಟಣದಲ್ಲಿ ನಿಮ್ಮ MLA ಆಯ್ಕೆ ಆಯ್ತಾನೆ ಅನ್ನೋದು ಒಂದು ಆತ್ಮವಿಶ್ವಾಸ ಇವತ್ತು ನನಗಿದೆ. ಯಾಕೆಂದ್ರೆ ಹಸ್ತಿದೆ ನಿಮಗೆಲ್ಲ, ನಿಮಗೆ ನೋವಿದೆ, ಹಸ್ಕೊಂಡಿದ್ದೀರಿ ನೀವು, ನಿಮಗೆಲ್ಲರೂ ಕೂಡ ಒಳ್ಳೇದಾಗಬೇಕು. ಇವತ್ತು ನೋಡಿ ಶಾಲಾ ವಿಚಾರದಲ್ಲಿ ನೀವು ಚನ್ನಪಟ್ಟಣಕ್ಕೆ ಹೋಗಿ ತಪ್ಪಿಸ್ಬೇಕು ಅಂತೇಳಿ CSR ಮಾದರಿಯಲ್ಲಿ ಎಲ್ಲ ಅನೇಕ ಸ್ಕೂಲ್ಗಳನ್ನು ಮಾಡಿದ್ದೇವೆ. ಈಗ ಚಕ್ಕೇರಲ್ಲಿ ರೆಡಿ ಆಗಿದೆ ಸ್ಕೂಲು, ನಮ್ಮ ಟೊಯೋಟಾವ್ರು ಕಟ್ಟಿದ್ದಾರೆ. ಹಂಗೆ ಸುಮಾರು 7-8 ಕಡೆ ಇಲ್ಲಿ ಕಟ್ಟಬೇಕು ಅಂತ ಹೊರಟಿದ್ದೀವಿ. ಮೊನ್ನೆ ವೆಂಕಟಪುರವ್ರು ನೋಡಿದೆ, ನಮ್ಮ ಸಾತ್ತೂರು ರೋಡಲ್ಲೇ ಚನ್ನಪಟ್ಟಣದ ಪಕ್ಕ ಒಂದು ಒಳ್ಳೆ 80 ಕೋಟಿ ಖರ್ಚು ಮಾಡಿ ಶಾಲೆ ಕೂಡ ಕಟ್ಟಿದ್ದಾರೆ. ಹಂಗೆ ನಾವು ಸರ್ಕಾರದಲ್ಲ, ಪ್ರೈವೇಟ್ ಅವ್ರ ಕೈಲಿ ಕಟ್ಟಿಸ್ಬಿಟ್ಟು ಸರ್ಕಾರಿ ಶಾಲೆಯನ್ನು ಕಟ್ಟಿಸ್ತಾ ಇದ್ದೀವಿ. ಇದು ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ಐತಿಹಾಸಿಕವಾದಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಆದ್ದರಿಂದ ಇವತ್ತು ಪುಟ್ಟಣ್ಣವರು, ನಾನು, ರವಿಯವರು, ನಮ್ಮ ರಾಮಲಿಂಗಾರೆಡ್ಡಿಯವರ ಮುಖಂಡತ್ವದಲ್ಲಿ ರಾಮಾಜಿಗೌಡರು ಆದಿಯಾಗಿ ನಾವೆಲ್ಲ ನಿಮಗೆ ಬಂದು ಇದನ್ನು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೇವೆ. ಆತ್ರ ಬಿಡಕ್ಕೆ ಹೋಗ್ಬಿಡಿ, ಇನ್ನು ಎಷ್ಟೆಷ್ಟು ಫಾರಮನ್ನ ಬರೆಸ್ಬೇಕು, ಇನ್ನೇನೇನು ಸಮಸ್ಯೆ ಇದೆ, ಅರ್ಜಿನೂ ಬರೆಯೋರು ಇಲ್ಲೇ ಇದ್ದಾರೆ, ಅರ್ಜಿನೂ ಸ್ವೀಕಾರ ಮಾಡೋರಿದ್ದಾರೆ, ಎಂಡಾರ್ಸ್ಮೆಂಟು ಕೊಡ್ತಾರೆ. ನನಗೆ ಅವ್ರು ಕೊಟ್ಟಿರೋ ಎಂಡಾರ್ಸ್ಮೆಂಟನ್ನ ನೀವು ಕೊಡಕ್ಕೆ ಹೋಗ್ಬಿಡಿ, ನಾನು ಅಲ್ಲಿಗೆ ಬರ್ತೀನಿ.
ಯಾರಲ್ಲಿ ಅರ್ಜಿ ಕೊಟ್ಟು ಎಂಡಾರ್ಸ್ಮೆಂಟ್ ತಗೊಂಡಿಲ್ಲ ನನಗೆ ಕೊಡಿ, ಬೇಕಾದ್ರೆ ನಾನು ಅದನ್ನ ಸ್ವೀಕಾರ ಮಾಡ್ತೀನಿ. ಆದ್ರೆ ನನಗಿನ್ನ ಅಲ್ಲಿ ಕೊಟ್ರೆ ನಿಮ್ಗೊಂದು ದಾಖಲೆ ಕೊಡ್ತಾರೆ, ಅದನ್ನ ಸ್ವೀಕಾರ ಮಾಡಿ ನೀವು ಇಟ್ಕೊಳ್ಳಿ. ನಿಮ್ ನಂಬರ್ ಆಯ್ತದೆ, ನಿಮ್ ಫೋನ್ ನಂಬರ್ ಇರ್ತದೆ, ಇನ್ನು ಹೆಚ್ಚಿಗೆ ನಿಮ್ಗೆ ಸಂಪರ್ಕ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಈ ದೃಷ್ಟಿಯಲ್ಲಿ ಇವತ್ತು ತಾವೆಲ್ಲ ಸೇರಿ ಬಂದಿದ್ದೀರಿ. ಇವತ್ತು ನಾನು ಒಂದು 150-200 crore ರೂಪಾಯಿ ಅಷ್ಟು ಸ್ಪೆಷಲ್ ಗ್ರಾಂಟ್ ತಂದು ಎಲ್ಲ ಊರುಗಳಲ್ಲೂ ಏನೇನು ಕೆಲಸ ಆಗಬೇಕು ಅನ್ನೋದನ್ನ ನಾನು ಪಟ್ಟಿ ಮಾಡಿಸಿ ಅದನ್ನೆಲ್ಲ ಕೆಲಸ ತೆಗೆದುಕೊಳ್ಳಿಕ್ಕೆ ಮಾಡ್ತೇನೆ. ನೀರಾವರಿ ಇಲಾಖೆಯಲ್ಲೂ ಕೂಡ ಏನೇನು ನಿಮ್ಮ ಕೆರೆಗಳಿಗೆ ಅನುಕೂಲ ಮಾಡಬೇಕು, ಚಾನೆಲ್ಗಳ ಅನುಕೂಲ ಆಗಬೇಕು ಆಗಿದೆ. ಸುರೇಶ್ ಅವರ ಕಾಲದಲ್ಲಿ ಈಗ ಅಲ್ಲಿಂದ ಇದರಿಂದ ನೀರನ್ನು ತೆಗೆದು ಸುಮಾರು ಎಷ್ಟದು 540 crore ರೂಪಾಯಿ ನನ್ನ ಇಲಾಖೆ ವತಿಯಿಂದ ಅಲ್ಲಿಂದ ನೀರನ್ನು ಒದಗಿಸ್ಕೊಳ್ಳುವಂಥ ಕಾರ್ಯಕ್ರಮ ಕೂಡ ರೂಪಿಸಿರೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ಪ್ರತಿಯೊಬ್ಬ ರೈತರಿಗೂ ಕೂಡ ಸುಮಾರು 17,000-18,000 ಎಲ್ಲ ಇದನ್ನ ಪಂಪ್ ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್. ನೀವು ಪಕ್ಕದಲ್ಲಿ ಹೋಗಿ ಮಂಡಿಕ್ಕೆ, ಇಲ್ಲೇ ಮದ್ದೂರು ಇದೆಯಲ್ಲ 3 kilometer ಅಲ್ಲಿ ಕೇಳಿ, ನಿಮ್ಗಿರೋಂತ ಸೌಲಭ್ಯ ಯಾರಿಗೂ ಕೂಡ ಇಲ್ಲ. ಅದನ್ನ ಡಿ ಕೆ ಸುರೇಶ್ ಅವರು ಎಂ ಪಿ ಆಗಿದ್ದಾಗ, ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ನಿಂತ್ಕೊಂಡು ನಿಮ್ಗೆ ನಾನು ಅದನ್ನ ಇಡೀ ಜಿಲ್ಲೆ ವ್ಯಾಪ್ತಿಯಲ್ಲಿ ನಿಮ್ಗೆ ಮಾಡಿ ನಾನು ಕೊಟ್ಟಿದ್ದೇನೆ. ಸೊ ನನ್ನ ಕೊಡುಗೆ ಏನು ಅನ್ನೋದು ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಗುಂಟು ನಮ್ಗುಂಟು, ನಿಮ್ಮ ನಮ್ಮ ಸಂಬಂಧ ಭಕ್ತಿಗೂ ಭಗವಂತನಿಗೂ ಇರುತ್ತ ಸಂಬಂಧ. ಸೊ ಭಗವಂತನ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ನಿಮ್ಮನ್ನು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ನಿಮ್ಮ ಆಶೀರ್ವಾದ ನಮಗಿರಲಿ. ನಮ್ಮ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಇಡೀ ಸರ್ಕಾರವನ್ನು ತೆಗೆದುಕೊಂಡು ನಾವೆಲ್ಲ ಬಂದಿದ್ದೇವೆ. ನೀವೆಲ್ಲ ನಿಂತ್ಕೊಂಡು ನಿಮ್ಮ ಕಷ್ಟ ಸುಖವನ್ನು ಅರ್ಜಿಗಳು ಕೊಟ್ಟು ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಇವತ್ತು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದದಕ್ಕೆ ನಿಮ್ಮೆಲ್ಲರೂ ಬರ್ತೀನಿ. ಅಲ್ಲೇ ಅರ್ಜಿ ಸ್ವೀಕಾರ ಮಾಡ್ತೀನಿ, ಅಲ್ಲೇ ಅಧಿಕಾರಿಗಳತ್ತ ಕಲೆಕ್ಟ್ ಮಾಡಿ ಅದಕ್ಕೆ ಒಂದು ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಅಂಥೇಳಿ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ, ನಿಮಗೆ, ಕಾರ್ಯಕರ್ತರಿಗೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ ನಮ್ಮ ಜನ ಇಲ್ಲಿ ಯಾವಾಗಲೂ ಕೂಡ ನಿಮ್ಮನ್ನು ನೋಡಿದಾಗ ಏನೋ ಪಾಪ ನೋವಿನಿಂದ ತಾವೆಲ್ಲ ಬಳಲ್ತಾ ಇದ್ದೀರಿ, ಬರೀ ಆಶ್ವಾಸನೆ ಮೇಲೆ ತಾವೆಲ್ಲ ಬದುಕ್ತಾ ಇದ್ದೀರಿ. ಆಶ್ವಾಸನೆ ಇಲ್ಲದೆ ಇವತ್ತು ನಾವು ನಿಮಗೆಲ್ಲ ಮನೆ ಬಾಗಿಲಿಗೆ ನಮ್ಮ ಜನ ನಿಮ್ಗೆ ಏನು ಕಷ್ಟ ಅಂತ ಕೇಳೋಷ್ಟು ಜವಾಬ್ದಾರಿ ಎತ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇವೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 degree ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.